ಕ್ಲಿಕ್ಕೆ ಮಾಡಿರೋದನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಮಾರ್ಚ್ ತಿಂಗಳಿಂದ ಇವತ್ತವರೆಗೆ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅದನ್ನ ಹೇಳಿ. ಹೆಚ್ಚು ಮಾಡಿದ್ರೆ ಎಷ್ಟು? ಮೋರ್ ದೆನ್ 11 ರುಪೀಸ್. ಎಷ್ಟು ಮೋರ್ ದೆನ್? ಎಷ್ಟು ತಿಂಗಳಲ್ಲಿ? 5 ರಾಜ್ಯಗಳ ಚುನಾವಣೆ ಆದ್ಮೇಲೆ ಆಯ್ತಲ್ಲ. ನೀವು ಇಳಿಸಿರೋದು ಎಷ್ಟು? ಹೆಚ್ಚು ಮಾಡ್ಬಿಟ್ಟು ಇಳಿಸಿದ್ದೀವಿ. ಓಕೆ, ನಂಬರ್ ಒನ್. ನಂಬರ್ ಟು, ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ? ಎಷ್ಟು ಇತ್ತು ಹೇಳಿ ನೋಡೋಣ. ನೀವೇ ಕೇಳಿ ಅದನ್ನ ಅವ್ರಿಗೆ. 2014-15 ಎಕ್ಸೈಸ್ ಡ್ಯೂಟಿ ಆನ್ ಡೀಸೆಲ್ 3.46 ರೂಪೀಸ್ ಇತ್ತು. ಪೆಟ್ರೋಲ್ ಮೇಲೆ 9.20 ರೂಪಾಯಿ ಇತ್ತು. ಈಗ ಎಷ್ಟಿದೆ? ಈಗಪ್ಪ ಎಷ್ಟಿದ್ದೀರಿ ಈಗ? ನೀರಲ್ಲಿ 30 ರುಪೀಸ್ ಇದೆ. ಅದು ಹೆಚ್ಚು ಮಾಡಿದವ್ರು ಯಾರು? 3.46 ರೂಪಾಯಿ ಮನಮೋಹನ್ ಸಿಂಗ್ರ, ನರೇಂದ್ರ ಮೋದಿನ? ಯಾಕೆ ಬೆಂತಟ್ಟುಗಳಿಗೆ ಹೋದಿರಿ? ನೀವು ಇಳಿಸ್ಬೇಕು, ಬೆಲೆ ಇಳಿಸ್ಬೇಕು ಅನ್ನೋದಾದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ. ಅವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ, ಆಗ ಎಷ್ಟಿತ್ತು ಎಕ್ಸೈಸ್ ಡ್ಯೂಟಿ ಅವತ್ತು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ? ಅಲ್ಲಿ ತಗೊಂಡಿರಲಿ. ಗ್ಯಾಸ್ ಬೆಲೆ ಎಷ್ಟಿತ್ತು ಅವತ್ತು? 414 ರೂಪಾಯಿ. ಈಗ ಎಷ್ಟಿದೆ? ನೀವೆಲ್ಲ ಗ್ಯಾಸ್ ತಗೋತೀರಾ? ಎಷ್ಟು ಈಗ? 1050. ಮತ್ತೆ ಯಾರು ಹೆಚ್ಚು ಮಾಡೋದವರು? ಮನಮೋಹನ್ ಸಿಂಗ್ ರ ಕಾಂಗ್ರೆಸ್ ಪಾರ್ಟಿನ? ಇದು ಕೇಳಲೇ ಅಲ್ಲ, ನೀವು ಕೇಳದೇ ಇಲ್ಲ ಇದನ್ನ. ನಿಮಗ್ ಗೊತ್ತಿಲ್ವದೆ ಕೇಳಲ್ಲ ನೀವು. 3.46 ರೂಪಾಯಿ ನಿಮಗ್ ಗೊತ್ತಿತ್ತಾ? ನಾನು ಹೇಳದನ್ ಕೇಳಯ್ಯ. 3.46 ರೂಪಾಯಿ ಡೀಸೆಲ್ ಮೇಲೆ 14-15 ಎಕ್ಸೈಸ್ ಡ್ಯೂಟಿ ಇತ್ತು, ಗೊತ್ತಿತ್ತಾ ನಿಮಗೆ? ಅವತ್ತು ಪೆಟ್ರೋಲ್ ಬೆಲೆ 68 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 46 ರೂಪಾಯಿ ಇತ್ತು. ಇವತ್ತು ಎಷ್ಟಿದೆ? ಮತ್ತೆ ಎಲ್ಲಿ ಕಡಿಮೆ ಆಯ್ತು ಹೇಳಿಯಪ್ಪ, ನೀವೇ ಹೇಳಿ ಎಲ್ಲಿ ಕಡಿಮೆ ಮಾಡಿದ್ರು ಹೇಳಿ. ಆಮೇಲೆ ಇರ್ಲಿ, ಇದ್ರ ಕೇಳದೇ ಇಲ್ವಲ್ಲ ನೀವು. ಏನ ಗಂಧ ಸ್ಪರ್ಶಿನ ಎಲ್ಲಾನು ಜಾಸ್ತಿ ಮಾಡೋದು, ಬೆಲೆ ಜಾಸ್ತಿ ಮಾಡೋದೇ ಸರ್ವ ಸ್ಪರ್ಶಿನ? ಸ್ಪರ್ಶ ಅಂದ್ರೇನು? ಜನಗಳಿಗೆ ಒಳ್ಳೇದ್ ಮಾಡೋದು ಅಂತ, ಸರ್ವ ಜನರಿಗೂ ಒಳ್ಳೇದ್ ಮಾಡೋದು. ಸರ್ವ ಜನೋ ಸುಖಿನೋ ಭವಂತೋ.